ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂಜಾಸ್ ಇನ್ಫೋವೀವ್ ಚಾನಲ್ ನಾನು ಈ ವಿಡಿಯೋದಲ್ಲಿ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಂದು ನಡೆದಿರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ನೋಡಿ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಓಕೆ ಫ್ರೆಂಡ್ಸ್ ಅದರಿಗೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂದೆ ಬರುವ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈಗ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ಯಾವಾಗಲೂ ಸಹ ಕಟ್ ಆಫ್ ಮಾರ್ಕ್ಸು ಎರಡು ಅಂಶಗಳ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ಮೊದಲನೇ ಒಂದು ಪ್ರಶ್ನೆ ಪತ್ರಿಕೆ ಪ್ರಶ್ನೆ ಪತ್ರಿಕೆ ಏನಾದರೂ ಕಷ್ಟವಾಗಿದ್ದರೆ ಕಟ್ ಆಫ್ ಮಾರ್ಕ್ಸ್ ಕಡಿಮೆ ಇರುತ್ತೆ ಅದೇ ಪ್ರಶ್ನೆ ಪತ್ರಿಕೆ ಏನಾದರೂ ಸುಲಭವಾಗಿದ್ದರೆ ಆಗ ಕಟ್ ಆಫ್ ಮಾರ್ಕ್ಸು ಹೆಚ್ಚಾಗೇ ಇರುತ್ತೆ ಎರಡನೇ ಅಂಶ ಜಿಲ್ಲೆ ಒಂದೊಂದು ಜಿಲ್ಲೆಗೂ ಒಂದೊಂದು ಕಟ್ ಆಫ್ ಮಾರ್ಕ್ಸ್ ನಿಲ್ಲಿಸಿರ್ತಾರೆ ನೀವು ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಂಡಿರ್ತೀರೋ ಆ ಜಿಲ್ಲೆಗೆ ಅಂತ ಒಂದು ಕಟ್ ಆಫ್ ಮಾರ್ಕ್ಸ್ ಇಟ್ಟಿರ್ತಾರೆ ಅದರ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಳ್ತಾರೆ ಓಕೆ ಈಗ ಯಾವ ಯಾವ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಮಾರ್ಕ್ಸು ನಿಗದಿಪಡಿಸಬಹುದೇ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಕಟ್ ಆಫ್ ಮಾರ್ಕ್ಸ್ ಪುರುಷರಿಗೂ ಮತ್ತು ಮಹಿಳೆಯರಿಗೆ ತುಂಬಾ ವ್ಯತ್ಯಾಸ ಇದೆ ಏಕೆಂದರೆ ಮೂವತ್ತ್ಮೂರು ಪರ್ಸೆಂಟ್ ಅಷ್ಟು ರಿಸರ್ವೇಷನ್ ಕೊಟ್ಟ ಮಹಿಳೆಯರಿಗಿದೆ ಫಸ್ಟು ಈಗ ನಾನು ಪುರುಷರಿಗೆ ತಿಳಿಸ್ಕೊಡ್ತೀನಿ ಮೇಲ್ ಕ್ಯಾಂಡಿಡೇಟ್ಸು ಸೆವೆಂಟಿ ಸಿಕ್ಸ್ ಟು ಏಯ್ಟಿ ಫೈ ಎಬೋ ಮಾರ್ಕ್ಸ್ ಪಡೆದಿದ್ದರೆ ನೀವು ಯಾವುದೇ ಕ್ಯಾಟಗರಿ ಆಗಿರ್ಬೋದು ಟೂ ಎ ಟು ಬಿ ತ್ರೀ ಎ ಥ್ರೀ ಬಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಯಾವುದೇ ಆಗಿರ್ಬೋದು ನೀವು ಸೆವೆಂಟಿ ಸಿಕ್ಸ್ ಟು ಏಯ್ಟಿ ಫೈವ್ ಮಾರ್ಕ್ಸ್ ಪಡೆದಿದ್ದರೆ ಡೈರೆಕ್ಟಾಗಿ ಜನರಲ್ ಮೆರಿಟಲ್ಲೇ ಸೆಲೆಕ್ಟ್ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಮತ್ತು ನೀವೇನಾದರೂ ಟೂ ಎ ಕ್ಯಾಟಗರಿಗೆ ಸೇರಿದರೆ ಸೆವೆಂಟಿ ಒನ್ ಟು ಸೆವೆಂಟಿ ಸಿಕ್ಸ್ ಮಾರ್ಕ್ಸ್ ಕಟ್ ಆಫ್ ಆಗಿ ಇರ್ಬೋದು ಹಾಗೆಯೇ ನೀವೇನಾದರೂ ಟೂ ಬಿ ಕ್ಯಾಟಗರಿಗೆ ಸೇರಿದರೆ ಸೆವೆಂಟಿ ಟು ಸೆವೆಂಟಿ ಫೈವ್ ಮಾರ್ಕ್ಸು ಕಟ್ ಆಫ್ ಆಗಿರ್ಬೋದು ಮತ್ತು ನೀವೇನಾದರೂ ತ್ರೀ ಎ ಕ್ಯಾಟಗರಿಗೆ ಸೇರಿದರೆ ಸಿಕ್ಸ್ಟಿ ನೈನ್ ಟು ಸೆವೆಂಟಿ ಫೈವ್ ಮಾರ್ಕ್ಸು ಕಟ್ ಆಫ್ ಆಗಿರುತ್ತೆ ಮತ್ತು ನೀವೇನಾದರೂ ತ್ರೀ ಬಿ ಕ್ಯಾಟಿಗಿರಿ ಆಗಿದ್ದರೆ ಸಿಕ್ಸ್ಟಿ ನೈನ್ ಟು ಸೆವೆಂಟಿ ಫೋರ್ ಮಾರ್ಕ್ಸ್ ಕಟ್ ಆಫ್ ಆಗಿರ್ಬೋದು ಹಾಗೆಯೇ ಎಸ್ ಸಿ ಕ್ಯಾಟಿಗಿರಿ ಆಗಿದ್ದರೆ ಸಿಕ್ಸ್ಟಿ ಸಿಕ್ಸ್ ಟು ಸೆವೆಂಟಿ ಮಾರ್ಕ್ಸು ಕಟ್ ಆಫ್ ಆಗಿರ್ಬೋದು ಮತ್ತು ಎಸ್ ಟಿ ಕ್ಯಾಟಿಗಿರಿ ಸಿಕ್ಸ್ಟಿ ಸೆವೆನ್ ಟು ಸೆವೆಂಟಿ ಒನ್ ಮಾರ್ಕ್ಸು ಕಟ್ ಆಗಿ ಇರ್ಬೋದು ಈಗ ಮಹಿಳೆಯರಿಗೆ ತಿಳಿಸ್ಕೊಡ್ತಾಯಿದ್ದೀನಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಏನಾದರೂ ಸಿಕ್ಸ್ಟಿ ಏಯ್ಟ್ ಟು ಸೆವೆಂಟಿ ಸೆವೆನ್ ಮಾರ್ಕ್ಸ್ಗಿಂತ ಹೆಚ್ಚು ಬಂದಿದ್ದರೆ ನೀವು ಯಾವುದೇ ಕ್ಯಾಟಿಗರಿ ಆಗಿರ್ಬೋದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಎಸ್ ಸಿ ಎಸ್ ಟಿ ಯಾವುದೇ ಕ್ಯಾಟಗಿರಿ ಆಗಿರ್ಬೋದು ನೀವು ಸಹ ಡೈರೆಕ್ಟಾಗಿ ಜನರಲ್ ಮೆರಿಟಲ್ಲಿ ಸೆಲೆಕ್ಟ್ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ನೀವೇನಾದರೂ ಟು ಎ ಕ್ಯಾಟಿಗರಿಗೆ ಸೇರಿದರೆ ಸಿಕ್ಸ್ಟಿ ಒನ್ ಟು ಸಿಕ್ಸ್ಟಿ ಸೆವೆನ್ ಕಟ್ ಆಫ್ ಆಗಿರ್ಬೋದು ಹಾಗೆಯೇ ಟು ಬಿ ಕ್ಯಾಟಿಗರಿಗೆ ಸೇರಿದರೆ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಮಾರ್ಕ್ಸು ಕಟ್ ಆಫ್ ಆಗಿರುತ್ತೆ ಮತ್ತು ತ್ರೀ ಎ ಕ್ಯಾಟಿಗಿರಿಗೆ ಸೇರಿದರೆ ಫಿಫ್ಟಿ ನೈನ್ ಟು ಸಿಕ್ಸ್ಟಿ ಫೋರ್ ಮಾರ್ಕ್ಸು ಕಟ್ ಆಫ್ ಆಗಿರ್ಬೋದು ಹಾಗೆಯೇ ನೀವೇನಾದರೂ ತ್ರೀ ಬಿ ಕ್ಯಾಟಿಗರಿಗೆ ಸೇರಿದರೆ ಫಿಫ್ಟಿ ಏಯ್ಟ್ ಟು ಸಿಕ್ಸ್ಟಿ ತ್ರೀ ಮಾರ್ಕ್ಸು ಕಟ್ ಆಫ್ ಆಗಿರ್ಬೋದು ಮತ್ತು ನೀವೇನಾದರೂ ಎಸ್ ಸಿ ಕ್ಯಾಟಗರಿಗೆ ಸೇರಿದರೆ ಫಿಫ್ಟಿ ಸಿಕ್ಸ್ ಟು ಸಿಕ್ಸ್ಟಿ ತ್ರೀ ಕಟ್ ಆಫ್ ಮಾರ್ಕ್ಸ್ ಇರ್ಬೋದು ಹಾಗೆ ಎಸ್ ಸಿ ಕ್ಯಾಟಿಗರಿಗೆ ಸೇರಿದರೆ ಫಿಫ್ಟಿ ಏಯ್ಟ್ ಟು ಸಿಕ್ಸ್ಟಿ ಫೈವ್ ಮಾರ್ಕ್ಸು ಕಟ್ ಆಫ್ ಆಗಿರ್ಬೋದು ಫ್ರೆಂಡ್ಸ್ ಮತ್ತು ನಿಮಗೇನಾದರೂ ರೂರಲ್ ಕೋಟಾ ಮತ್ತು ಕನ್ನಡ ಮೀಡಿಯಂ ಕೋಟಾ ಇತ್ತಂದರೆ ನಿಮ್ಮ ಕ್ಯಾಟಗಿರಿಗಂತ ಕಟ್ ಆಫ್ ಮಾರ್ಕ್ಸ್ ನಿಲ್ಲಿಸಿರ್ತಾರಲ್ವಾ ಅದ್ರಗಿಂತ ಒಂದು ಮೂರು ಮಾರ್ಕ್ಸ್ ಕಡಿಮೆ ಆದರೂ ಪರವಾಗಿಲ್ಲ ಫ್ರೆಂಡ್ಸ್ ನೀವು ಸೆಲೆಕ್ಟ್ ಆಗಲು ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಇದೆ ಮತ್ತು ಫ್ರೆಂಡ್ಸ್ ನಾನು ಹೇಳಿರುವಂಥ ಇದೇ ಕಟ್ ಆಫ್ ಮಾರ್ಕ್ಸು ಕೊನೆಯದಂತೂ ಆಗೋದಿಲ್ಲ ಇಲಾಖೆ ಕಡೆಯಿಂದ ಒಂದು ಕಟ್ ಆಫ್ ಮಾರ್ಕ್ಸ್ ಅಂತೇಳ್ಬಿಟ್ಟು ಫೈನಲ್ ಆಗಿಬಿಡ್ತಾರೆ ಅದೇ ಫೈನಲ್ ಆಗುವಂಥದ್ದು ಒಂದೊಂದು ಡಿಸ್ಟಿಕ್ಗೆ ಒಂದೊಂದು ಕಟ್ ಆಫ್ ಮಾರ್ಕ್ಸ್ ಅಂತೇಳ್ಬಿಟ್ಟು ನಿಲ್ಲಿಸಿರ್ತಾರೆ ಅದ್ರ ಮೂಲಕನೇ ಆಯ್ಕೆ ಮಾಡ್ಕೊಳ್ಳೋದು ಮತ್ತು ನಾನು ಇಷ್ಟು ವರ್ಷ ನಡೆದಿದ್ದಂಥ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷದಲ್ಲಿಟ್ಟಿದ್ದಂಥ ಕಟ್ ಆಫ್ ಮಾರ್ಕ್ಸ್ ಆಧಾರದ ಮೇಲೇ ನಾನು ಈಗ ಕಟ್ ಆಫ್ ಮಾರ್ಕ್ಸ್ ಆಗಿ ತಗೊಂಡು ಹೇಳಿರೋಂಥದ್ದು ಸೊ ಇದೇ ಫೈನಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾರೂ ಭಾವಿಸ್ಬೇಡಿ ಅಂಟಿಲ್ ಡಿಪಾರ್ಟ್ಮೆಂಟ್ ಅವರು ಫೈನಲಿಸ್ಟ್ ಬಿಡೋವರೆಗೂ ಯಾರೂ ಸಹ ಪರ್ಫೆಕ್ಟಾಗಿ ಇದೇ ಬರೋದು ಇದೆ ಇಷ್ಟೇ ಕಟ್ ಆಫ್ ಮಾರ್ಕ್ ಅಂತೇಳ್ಬಿಟ್ಟು ಯಾರೂ ಸಹ ಹೇಳೋಕ್ಕಾಗಲ್ಲ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್